हेलो फ्रेंड्स अर्फु किचन गे स्वागत इवत नानु सौंतिकाय बड़ी ताली पट्टु माड्ता इदीनि नानु इदक्के एरडु सौंतिकाय तगोंडिदीनि दोड्ड सौंतिकाय इदक्के ओंदु दोड्ड इरुळि तगोंडिदीनि आमेले ओंदु एरडु टोमेटो तगोंडिदीनि टोमेटो बेकाद्रे हाकोबहुदु बेडाद्रे बिडबहुदु आमेले स्वल्प कोतंबरि तगोंडिदीनि ನಾನು ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ. ನೀವು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋಬೋದು. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೋಬೋದು. ಆಮೇಲೆ ಅಜ್ವಾಯಿನ್ ತೊಗೊತಾ ಇದ್ದೀನಿ ನಾನು, ಓಂ ಕಾಳು. ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ. ಇದಕ್ಕೆ ನಾನು ಅಕ್ಕಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು ಗೋಧಿ ಹಿಟ್ಟು ಎರಡು ಕಪ್ಪಷ್ಟು ಗೋಧಿ ಹಿಟ್ಟು. ಈಗ ರುಚಿಗೆ ಉಪ್ಪು. ಇದಕ್ಕೆ ನೀರು ಹಾಕಲಾರದೆ ಹಾಗೆ ಕಲಸಬೇಕು. ಸೌಂತಿಕಾಯಿ ನೀರಿರೋದ್ರಿಂದ ಇದರಲ್ಲಿ ನೀರು ಬಳಸ್ತಾ ಇಲ್ಲ. ಇದು ಬರ್ತಾ ಬರ್ತಾ ಸ್ವಲ್ಪ ನೀರು ಬಿಟ್ಕೋತೈತಿ ನೋಡಿ, ಈ ಥರ ಬರಬೇಕು. ನಾ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತೀನಿ, ನೋಡಿ ಹಾಕ್ಕೋಬೇಕು. ಇದಕ್ಕೆ ಗೋಧಿ ಹಿಟ್ಟನ್ನೇ ಜಾಸ್ತಿ ಬೇಕು. ನಾನು ಇಲ್ಲಿ ಜವೆ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೇನೆ. ಇದಕ್ಕೆ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಹಿಟ್ಟನ್ನು ರೆಸ್ಟ್ ಮಾಡಲು ಬಿಡಬಾರ್ದು, ಇಮಿಡಿಯೇಟಾಗಿ ಮಾಡಬೇಕು. ನಿಮಗೆ ಯಾವಾಗ ಟಿಫಿನ್ ಮಾಡಬೇಕನ್ನಿಸ್ತದೆ ಆವಾಗೇ ಇದನ್ನ ಸೌಂತಿಕಾಯಿ ಹೆರ್ಕೊಂಡು ಕಲಸ್ಕೊಂಡು ಮಾಡ್ಕೋಬೇಕು. ಇಲ್ಲಾಂದರೆ ನೀರು ಬಿಟ್ಬಿಡತ್ತೆ ಅದು ಸೌಂತಿಕಾಯಿ. ಈಗ ಇದು ಹಿಟ್ಟು ರೆಡಿ ಆಗಿದೆ ನೋಡಿ. ನಾನು ನೀರು ಹಾಕ್ದೇನೆ ಹಿಟ್ಟನ್ನು ಕಲಸ್ಕೊಂಡಿದ್ದೇನೆ. ಇದು ನೋಡಿ, ನಾನು ಹೋಳಿಗೆ ಶೀಟ್ ಅಂತ ಹೇಳಿ ಇದನ್ನು ಅಮೆಜಾನ್ದಿಂದ ತರಿಸಿದ್ದೀನಿ. ಈ ಹೋಳಿಗೆ ಶೀಟ್ನಲ್ಲಿ ಮಾಡ್ತಾ ಇದ್ದೇನೆ. ಇದು ಎಷ್ಟು ತೆಳಗಾದರೂ ಮಾಡ್ಕೋಬೋದು. ಈ ಶೀಟ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಎಷ್ಟು ದೊಡ್ಡ ಸೈಜ್ ಬೇಕು ಅಷ್ಟು ಒಳ್ಳೆ ತಗೋಬೇಕು. ನೀವು ಕೈಗೆ ಎಣ್ಣೆ ಆದರೂ ಹಚ್ಕೋಬೋದು, ನೀರಾದರೂ ಹಚ್ಕೋಬೋದು. ನಿಮಗೆ ಸ್ವಲ್ಪ ದಪ್ಪ ಬೇಕಂದರೆ ಹೀಗೆ ಮಾಡ್ಕೋಬೋದು. ಇನ್ನೊಂದು ಮೆಥಡ್, ತೆಳ್ಳಗೆ ಬೇಕೆಂದರೆ ಇನ್ನೊಂದು ಮೆಥಡ್ ಹೇಳ್ತೀನಿ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ಹೀಗೆ ಹೋಲ್ ಮಾಡ್ಕೊಳ್ಳೋಣ ಎಣ್ಣೆ ಹಾಕಲಿಕ್ಕೆ. ಈಗ ಇದನ್ನು ಹಂಚಿಗೆ ಹಾಕೋಣ. ಡೈರೆಕ್ಟ್ ಇದ್ರ ಮೇಲೆ ಹೀಗೆ ಹಾಕ್ಬೋದು. ಇದು ತನ್ನ ತಾನೇ ಬಿಟ್ಕೊಳ್ಳುತ್ತೆ, ಕಷ್ಟನೇ ಅನಿಸೋದಿಲ್ಲ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೌಂತಿಕಾಯಿ ತಾಲಿಪಟ್ಟಿ. ನಾನು ನೀರು ಹಾಕ್ದೇ ಕಲಸಿದ್ದೀನಿ, ಇದು ನೆನಪಿರಲಿ. ಆ್ಯಕ್ಚುಲಿ ಸೌಂತಿಕಾಯಿ ನೀರು ಬಿಟ್ಕೊಂಡು ಮಾಡೋಕ್ಕೆ ಬರೋದಿಲ್ಲ, ಆದರೂ ನಾನು ಈ ರೀತಿ ನಿಮಗೆ ಮಾಡಿ ತೋರಿಸ್ತೀನಿ. ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಇದು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇದರಲ್ಲೇ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ. ಇದು ಹಿಟ್ಟು ಎಷ್ಟು ತೆಳ್ಳಗಾದರೂ ಮಾಡ್ಬೋದು. ಈ ಮೆಥಡಲ್ಲಿ ತೆಳುವಾದ ಇದ್ರ ಮೇಲೆ ತೆಳುವಾದ ಪ್ಲಾಸ್ಟಿಕ್ ಹಾಕ್ತೀನಿ. ಇದನ್ನು ಈ ರೀತಿ ಎಷ್ಟು ತೆಳಗಾದರೂ, ನೀವು ರಾಗಿ ರೊಟ್ಟಿ ಆಗಲಿ, ಅಕ್ಕಿ ರೊಟ್ಟಿ ಆಗಲಿ, ತಾಲಿಪಟ್ಟಾಗಲಿ, ಹೀಗೆ ಮಾಡ್ಕೋಬೋದು.
ತೆಳ್ಳಗೆ ಬಂದಿದೆ ಈಗ ಇದನ್ನ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳೋಣ ಎಣ್ಣೆ ಹಾಕಲು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎರಡು ಮೆಥಡನ್ನು ಮಾಡೋದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಇಲ್ಲ ಅಂದ್ರೂ ನೀವು ಕಮೆಂಟಲ್ಲಿ ಹಾಕ್ಬೋದು ಇಷ್ಟು ತೆಳ್ಳಗೆ ಬಂದಿದೆ ನೋಡಿ ಈಗ ಇದಾಗಿದೆ ನಾನು ಇದನ್ನು ಮೊಸರ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಬೇಕಾದರೆ ಕೊಬ್ಬರಿ ಚಟ್ನಿನೂ ತಿನ್ಬೋದು ನೋಡಿ ಫ್ರೆಂಡ್ಸ್ ಇದು ಈಗ ರೆಡಿಯಾಗಿದೆ ಸೌಂತಿಕಾಯಿ ತಾಳಿಪಟ್ಟು ಈ ರೆಸಿಪಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು